ದೇವಿಯ ಭಯಾನಕ ಶಾಪಕ್ಕೆ ಬಲಿಯಾಗ್ತಾ ಇದ್ದಾರ ಜನ ಹೀಗೊಂದು ಪ್ರಶ್ನೆ ಸುತ್ತಮುತ್ತಲ ಜನರಲ್ಲೂ ಕೂಡ ಕಾಡ್ತಾ ಇದೆ ಹೌದು ಒಂದೂವರೆ ತಿಂಗಳಲ್ಲಿನೇ 30 ಕ್ಕೂ ಅಧಿಕ ಜನ ಬಲಿಯಾಗಿದ್ದಾರೆ ಅಂತ ದೇವಿ ಶಾಪಕ್ಕೆ ಬಲಿಯಾಗಿದ್ದಾರ ಹೀಗೊಂದು ಪ್ರಶ್ನೆ ಸುತ್ತಮುತ್ತಲ ಜನರಲ್ಲೂ ಕೂಡ ಹೇಳ್ತಾ ಇದೆ ಎಸ್ ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತುರನೂರ ಗ್ರಾಮದಲ್ಲಿ ನಡೆದಿರೋ ಘಟನೆ ಅಲ್ಲಿನ ಜನ ಇದೇ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಇದು ದೇವಿ ಶಾಪ ಇರಬಹುದು ಅಂತ ಪೂಜೆ ಸಲ್ಲಿಸೋ ಅರ್ಚಕ देवी मूर्तिया विरूपगोळिसि सावनप्पिद्द ई हिन्नेलेयल्लि एण्णेय जिगियन्न केत्तने माडुवाग देवी मूर्तिगे विरूप आगितंते ई घटने बळिक ग्रामदल्लि प्रतिदिन ओंदरंते ओंदोंदु सावाग्ता इदेयंते सरणि सावु काकताळियान अथवा दुर्गा देवीय शापान अंत जनरल्लि आतंकदल्लिद्दारे भयभीतरागिद्दारे देवी मुनसिनिंदाने ग्रामदल्लि सावाग्ता इदे अंत अल्लिन ग्रामस्थरु हेळिकेयन्न कोड्ता इद्दारे जोगति मैयल्ली बंद दुर्गिय नुडिगे भीतिगोंडिद्दारे तुरनूर ग्रामस्थरु नन्न एरडु कण्णु केत्तने माडिरबहुदु आद्रे ननगे मै तुंबा कण्णुगळिवे अंत इडी ऊरिगे ऊरे तगोंड होग्तीनि ओय्तीनि अंद्रे सावगीडागुत्ते अन्नो निट्टिनल्लि मातनाडिद्दारे अंत हेळि सो ई ओंदु हेळिकेयिंदागि इडी ग्रामदल्ले ओंदु आतंक करी कार्मोड आवरिसिदे अंत हेळबहुदु इल्लिवरेगु 30 जन सावनप्पिद्दारे मक्कळ समेत युवकर समेत सावगीडागिरोदे ई ओंदु अच्चरिगे कारण आग्ता इदे ಏಕಂತಂದ್ರೆ ಧಾರ್ಮಿಕ ಕಾರ್ಯ ಕೈಗೊಳ್ಳತಾ ಇದ್ದಾರೆ ಗ್ರಾಮಸ್ಥರು ಕೂಡ ಅರ್ಚಕರ ಸಲಹೆಯಂತೆ ಹೋಮ ಹವನ ಅಭಿಷೇಕ ದೇವಿಯ ಶಾಂತಿ ಕಾರ್ಯಕ್ಕೆ ಗ್ರಾಮಸ್ಥರು ನಿರ್ಧಾರ ಮಾಡಿದ್ದಾರೆ ಅಲ್ಲದೆ ಗ್ರಾಮದಲ್ಲಿ ಮಂಗಳವಾರದ ದಿನ ವಾರ ಹಿಡಿದು ದೇವರಿಗೆ ಉಡಿ ತುಂಬುವಂತ ಕಾರ್ಯ ಆ ದಿನ ಯಾರು ಕೂಡ ಕೆಲಸ ಮಾಡದೆ ಮನೆಯಲ್ಲೇನೆ ದೇವಿ ಜಪ ಮಾಡುತ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಅರ್ಚಕರ ಸಲಹೆಯಂತೆ ಕಳೆದ 15 ದಿನಗಳಿಂದಲೂ ಕೂಡ ದೇವಿಯ ಗರ್ಭಗುಡಿಯನ್ನ ಮುಚ್ಚಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಅರ್ಚಕರು ಬಂದಾಗ ಮಾತ್ರ ಗರ್ಭಗುಡಿ ತೆರೆದು ಪೂಜೆನ ಸಲ್ಲಿಕೆ ಮಾಡುತ್ತಾ ಇದ್ದಾರೆ ಯಾಕಂತಂದ್ರೆ ಅಷ್ಟರಮಟ್ಟಿಗೆ ಭಯಭೀತರಾಗ್ತಾ ಇದ್ದಾರೆ ವಯಸ್ಸಾದವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಯುವಕರಿಂದ ಹಿಡಿದು ಈ ಒಂದು ಸರಣಿ ಸಾವುಗಳೇನಿದೆ ಈ ಗ್ರಾಮದ ಜನತೆಯನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ ಏನಪ್ಪ ಇದು ಏನಾಗ್ತಾ ಇದೆ ಅಂತ ಹೇಳಿ ಯಾಕಂತಂದ್ರೆ ಈಗ ಹೋಮ ಹವನ ಕುಂಭಮೇಳ ಉಡಿ ತುಂಬೋ ಕಾರ್ಯ ಮನೆಗೊಂದು ಕುರಿಮರಿಯನ್ನ ದೇವಿಗೆ ಹರಕೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಹೀಗೆ ಏನೇನು ಶಾಂತಿ ಕಾರ್ಯ ಹೇಳ್ತಾರೋ ಅದೆಲ್ಲವನ್ನೂ ಕೂಡ ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಆ ಗ್ರಾಮದ ಜನತೆ ಇದನ್ನ ಕೆಲವರು ಮೂಢನಂಬಿಕೆ ಅನ್ನಬಹುದು ಕಾಕತಾಳಿಯ ಅನ್ನಬಹುದು ಆದರೆ ಗ್ರಾಮದ ಜನತೆ ಭಯಭೀತರಾಗಿರೋದಂತೂ ಸತ್ಯ इदे विचार के संबंध पट्टंते मत्तष्टु डीटेल्स कोड्तारे नम्म प्रतिनिधि बाळप्प दूरवाणी संपर्कदल्लि जॉयन आग्ता इद्दारे बाळप्प दुर्गा देविय शाप इदु अंत हेळ्ता इद्दारे अल्लिन ग्रामद जनते अष्टे अल्ल ईवरेगू 30 जन सावीडागिद्दारे अंद्रे प्रतिदिन ओब्बरंते सावीडागतिद्दार एनु कारणगळिंद अंत गोत्तागता इदेया सद्यद मत्तष्टु डीटेल्स नोडोदाद्रे ಎಸ್ ಶಿಲ್ಪ ಏನು ಅಂದ್ರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತವಣೂರು ಎನ್ನು ಗ್ರಾಮದಲ್ಲಿ ಘಟನೆ ನಡೆದಿದೆ ದುರ್ಗಾದೇವಿಯ ಮೂರ್ತಿಗೆ ಏನು ದಿನನಿತ್ಯ ಏನು ಎಣ್ಣೆಯ ಏನು ಪೂಜೆ ಮಾಡ್ತಾ ಇದ್ರು ಆ ಪೂಜೆ ಸಲ್ಲಿಸುವುದನ್ನು ಏನು ಎಣ್ಣೆಯ ಮೂರ್ತಿ ಏನಿತ್ತಲ್ಲ ಎಣ್ಣೆಗೆ ಪೂಜೆ ಮಾಡುವಂತ ಮೂರ್ತಿಯನ್ನು ಜಿಗಿಯನ್ನು ತೆಗೆದಿದ್ರು ಜಿಗಿಯನ್ನು ತೆಗೆದಿದ್ದಕ್ಕಾಗಿ ದೇವಿ ಏನು ಜೋಗಮ್ಮನ ಮೈಯಲ್ಲಿ ಬಂದು ಇನ್ನೂ ನಾನು ಊರೆ ಪೂರೇಣ ತೆಗೆದುಕೊಂಡು ಹೋಗುತ್ತೇನೆ ಅಂತ ಈಗಾಗಲೇ ಒಂದು ದೈವ ವಾಣಿ ಕೂಡ ಆಗಿದೆ ಅದೇ ಸಂದರ್ಭದಲ್ಲಿ ದಿನಕೊಂದು ಸಾವು ಈಡಾದಂತ ಅಲ್ಲಿ ಜನರು ಭಯಭೀತ ವಾತಾವರಣದಲ್ಲಿ ಬಂದಿದ್ದಾರೆ ಯಾಕಂದ್ರೆ ದೇವಿಯ ಪವಾಡದಿಂದ ಈ ತರ ಘಟನೆ ಆಗಿದೆ ಯಾಕಂದ್ರೆ ದೇವಿಯ ಮೂರ್ತಿಗೆ ಅರ್ಚಕನಿಂದ ವಿರೂಪ ಕೆತ್ತನೆ ಮಾಡಿದಕ್ಕಾಗಿ ಏನು ಈ ಸರಣಿ ಸಾವಕ್ಕೆ ಈಡಾಗಿದ್ದಾರೆ ಅಂತ ಹೇಳಬಹುದು ಸ್ವಲ್ಪ ಯಾಕಂದ್ರೆ ಗ್ರಾಮಸ್ಥರು ಹೇಳುವಂತೆ ದೇವಿಯ ಮಿಳಿಸಿಕೊಂಡಿದ್ದಾರೆ ಗ್ರಾಮದ ದಿನನಿತ್ಯ ಸಾವಾಗುವುದು ನಾವೆಲ್ಲರೂ ಬೇಸತ್ತುಗಿದೆ ದೇವಿ ಜಪವನ್ನು ಮಾಡುತ್ತೇವೆ ಜೋಗಮ್ಮನ ಮೈಯಲ್ಲಿ ಬಂದು ದುರ್ಗಾ ದೇವಿ ಏನು ಈ ನುಡಿದಂತ ಏನು ನುಡಿಗಳಿವೆ ಅಲ್ಲ ದೂರ ಪೂರೆ ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದಾಳೆ ಅದಕ್ಕೋಸ್ಕರ ನಾವು ಭಯಭೀತರಾಗಿ ಏನು ದೇವಿಯ ಸ್ಮರಣೆಯಲ್ಲಿ ಇದ್ದೇವೆ ಹೋಮ ಪೂಜೆ ಮತ್ತು ಉಡಿ ತುಂಬ ಕಾರ್ಯಕ್ರಮಗಳನ್ನು ನಾವು 15 ದಿನ ಕಾಲ ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಒಂದು ಮನೆ ಮಾಡಿದ್ದಾರೆ ಒಂದು ದೇವಿ ಎರಡು ಕಣ್ಣುಗಳನ್ನು ಅಜ್ಜಿ ಎಣ್ಣೆ ಜಿಗಿಯಿಂದ ಕೆತ್ತಿದ್ರಲ್ಲ ಗೆದ್ದಿದ ಸಂದರ್ಭದಲ್ಲಿ ಏನು ಅರ್ಚಕರು ಕೆತ್ತಿದಂತ ಸಂದರ್ಭದಲ್ಲಿ ದೇವಿ ನನ್ನ ಮೈ ತುಂಬಾ ಇನ್ನೂ ಕಣ್ಣುಗಳಿವೆ ಮೈ ತುಂಬಾ ನಾನು ಎಲ್ಲಾ ಕಣ್ಣನ್ನು ತೆಗೆಯುತ್ತೇನೆ ನಿಮ್ಮ ಊರಿಗೆ ಊರು ತೆಗೆದುಕೊಂಡು ಹೋಗುತ್ತೇನೆ ಅಂತ ಏನು ದೈವ ಪುರುಷ ವಾಣಿಯಾಗಿದೆ ಶಿಲ್ಪ ಬಾಳಪ್ಪ ಈಗ ಇನ್ನು ಸಾವನಪ್ಪಿರುವವರ ಹಿನ್ನೆಲೆಯನ್ನ ಕೆಲವೊಬ್ಬರ ಹಿನ್ನೆಲೆಯನ್ನ ನೋಡೋದಾದ್ರೆ ಏನು ಕಾರಣಗಳು ಸರ್ವೇ ಸಾಮಾನ್ಯವಾಗಿ ಅಂತ ನೋಡೋದಾದ್ರೆ ಶಿಲ್ಪ ಏನಂದ್ರೆ ಅಲ್ಲಿ ಏನು ದೇವಿ ದುರ್ಗಾದೇವಿಯ ಮೂರ್ತಿಯ ಕೆತ್ತನೆ ಏನು ಮಾಡಿದ್ರಲ್ಲ ಏನು ಎಣ್ಣೆ ಚಿಗಿಯನ್ನು ಕೆತ್ತನೆ ಮಾಡಿದ್ರಲ್ಲ ನಮ್ಮ ಎರಡು ಕಣ್ಣುಗಳನ್ನು ಏನು ತೆರೆದಿದ್ದಾರೆ ಅದಕ್ಕೋಸ್ಕರ ನಮ್ಮ ಮೈ ತುಂಬಾ ಕಣ್ಣುಗಳಿವೆ ನಾನು ಊರಕ್ಕೆ ಊರವನ್ನೇ ಸರ್ವನಾಶ ಮಾಡ್ತೀನಿ ಅಂತ ದುರ್ಗಾದೇವಿ ಜೋಗಮ್ಮನ ಮೈಯಲ್ಲಿ ಬಂದು ನುಡಿ ವಾಣಿಗಳನ್ನು ಹೇಳಿದ್ದಾರೆ ಯಾಕಂದ್ರೆ
संभव कारण हुषार तपि सीडा हार्ट अटैक आगे अथवा कायले बंद सो अंद्रे अटलीस्ट विषय अथवा केस कारण नोड़े ಶಿಲ್ಪ ಏನಂದ್ರೆ ಒಬ್ಬರಿಗೆ ಜ್ವರ ಬರುವುದಾಗಲಿ ಮತ್ತೆ ಒಬ್ಬರಿಗೆ ಏಕಾಏಕಿ ಕೂತು ಕುಳಿತಲ್ಲೇನೆ ಸಾವನ್ನು ಒಪ್ಪುವಂತ ಕೆಲಸ ಮಾಡಿದ್ದಾರೆ. ಇನ್ನೊಬ್ರು ನೆಗಡೆ ಕೆಮ್ಮು ಇದೆ ನಾನಾ ತರದ ಏನು ಕಾಯಿಲೆಗಳಿಂದ ಸಾವನ್ನು ಒಪ್ಪುವಂತ ಕೆಲಸವನ್ನು ಮಾಡಿದ್ದಾರೆ. ಶಿಲ್ಪ ಒಂದ್ ಕಡೆ ನೋಡಿದ್ರೆ ಇನ್ನೊಂದು ಕಡೆ ನೋಡಿದ್ರೆ ಗ್ರಾಮದ ಏನು ವಾತಾವರಣ ಭಯಭೀತ ವಾತಾವರಣದಲ್ಲಿ ಜನರು ಬರುತ್ತಿದ್ದಾರೆ. ದೇವಿಯ ಪುರಾಣವಾಗಿರಬಹುದು ಮತ್ತು ದೇವಿಯ ಸ್ಮರಣೆ ಆಗಿರಬಹುದು ಇದನ್ನೆಲ್ಲ ಮಾಡಿಕೊಂಡು ದೇವಿ ನಮಗೆ ಒಳ್ಳೆಯದು ಮಾಡೋ ಅಂತ ಬೇಡಿಕೊಳ್ಳುತ್ತಾ ದೇವಿಯ ಜಪವನ್ನು ಮಾಡುತ್ತಾ ಜನರು ಅಲ್ಲಿ ಬದುಕುತ್ತಿದ್ದಾರೆ. ಶಿಲ್ಪ ಓಕೆ ಧನ್ಯವಾದ ಬಾಳಪ್ಪ ಡೀಟೇಲ್ಸ್ ಗಾಗಿ. ಅಲ್ಲಿನ ಜನ ಅಂದರೆ ಒಬ್ಬರಿಗೆ ಸಡನ್ ಆಗಿ ವಾಂತಿ ಭೇದಿ ಆಗೋದು, ಜ್ವರ ಬರೋದು, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಸಾವನ್ನಪ್ಪುತ್ತಾ ಇರೋದ್ರಿಂದ ಹಲವಾರು ಕಾರಣಗಳಿದ್ರೂ ಕೂಡ ಇದೊಂಥರ ಕಾಕತಾಳಿಯಾನ ಅಥವಾ ದೇವಿ ಶಾಪಾನ ಅಂತೇಳಿ ಸದ್ಯಕ್ಕಂತೂ ಗ್ರಾಮದ ಜನತೆ ಕಂಪ್ಲೀಟಾಗಿ ನಂಬಿದ್ದಾರೆ. ಇದು ದೇವಿ ಶಾಪದಿಂದನೇ ಆಗ್ತಾ ಇರೋದು. 30 ಜನ ಸಾಯೋದಕ್ಕೆ ಹೇಗೆ ಸಾಧ್ಯ, ಈ ಹಿಂದೆಂದೂ ಆಗದೇ ಇರುವಂಥ ರೀತಿಯಾಗಿ ಈಗ ಆಗ್ತಾ ಇದೆ, ಇಡೀ ಊರಿಗೂರೇ ಸರ್ವನಾಶ ಆಗುತ್ತಂತೆ ಅನ್ನೋ ನಿಟ್ಟಿನಲ್ಲೇ ಗ್ರಾಮದ ಜನತೆ ಕೂಡ ಭಯಭೀತರಾಗಿದ್ದಾರೆ, ಹೋಮ ಹವನಗಳ ಮೊರೆ ಹೋಗಿದ್ದಾರೆ. ಸೊ ಏನಾಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.